ಲೋಕಾಕಾರದಲ್ಲಿ ಪಿತ್ರೋಡ ಪಾಲಿಟಿಕ್ಸ್, ಪಿತ್ರಾರ್ಜಿತ ಆಸ್ತಿಗೆ ಕೈ ಹಾಕಿದ ಕಾಂಗ್ರೆಸ್. ಲೋಕಸಭೆಯ ಅಖಾಡದಲ್ಲಿ ಪಿತ್ರೋಡ ಪಾಲಿಟಿಕ್ಸ್ ಶುರುವಾಗಿದೆ. ಪಿತ್ರಾರ್ಜಿತ ಆಸ್ತಿಗೆ ಕೈ ಹಾಕಿದ ಕಾಂಗ್ರೆಸ್, ಕಾಂಗ್ರೆಸ್ ಮಾತಿಗೆ ಪ್ರಧಾನಿ ನರೇಂದ್ರ ಮೋದಿ ರಿಯಾಕ್ಟ್ ಮಾಡಿದ್ದಾರೆ. ಸ್ಯಾಮ್ ಪಿತ್ರೋಡಾ ಜೀ ನೇ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಕಿ ಬಾತ್ ಕಿ, ಜೋ ಹಮ್ ಲೋಗೋ ಕಿ ಜಮಾ ಪೂಂಜಿ ಹೈ, ಜಬ್ ಹಮ್ ಅಪ್ನೇ ಲೋಗ್ ಪೂರಾ ಬಚಾತೆ ಹೈ ಅಪ್ನೇ ಫ್ಯಾಮಿಲಿ ಕೆ ಲಿಯೇ, ಜಬ್ ಹಮ್ ಉಸ್ಕೋ ಅಪ್ನೇ ಆನೆ ವಾಲಿ ಜನರೇಷನ್ ಕೋ ದೇಂಗೇ ತೋ ಉಸ್ ಪರ್ ಭಿ ಟ್ಯಾಕ್ಸ್ ಲಗೇಗಾ, ಔರ್ ಯೇ ಟ್ಯಾಕ್ಸ್ ಬಹುತ್ ಬಡಾ ಟ್ಯಾಕ್ಸ್ ಹೋ ಸಕ್ತಾ ಹೈ. ತೋ ಕ್ಯಾ ಆಪ್ ಕಹೆಂಗೇ ಕಿ ಬಿ ಜೆ ಪಿ ಅಗರ್ ಆಯೇಗಿ ತೋ ಇಸ್ ಟ್ಯಾಕ್ಸ್ ಕೋ ಕಭಿ ನಹೀಂ ಲಾಗೂ ಕರೇಗಿ? ಭಾರತೀಯ ಜನತಾ ಪಾರ್ಟಿ ಕ್ಯಾ ಕರೇಗಿ, ಹಮಾರೆ ಮ್ಯಾನಿಫೆಸ್ಟೋ ಮೇ ಸಾಫ್ ಹಮ್ನೇ ಲಿಖ್ ಕರ್ಕೆ ಲಾಯೇ ಭೈ. अब उन्होंने कहीं सगुफा छोड़ दिया तो मैं भी वो झंडा लेके घूमूंगा, ये सवाल आपके मन में कैसे आ जाता है? भारतीय जनता पार्टी की विचारधारा साफ है जी, हम अपनी विचारधारा के आधार पर कार्यक्रमों को लेकर के, मैनिफेस्टो को लेकर के देश के सामने जाते हैं. कृपा करके ऐसे महासभा के विचारों को हम पर मत थोपिए भाई. ನ್ಯೂಸ್ ಏಟಿನ್ಗೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗುಡುಗಿದ್ದಾರೆ. ನಮೋ ಸಂದರ್ಶನದ ಬಗ್ಗೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು, ನೀರು ಸಮಸ್ಯೆ ಆಗದಂತೆ ಸರ್ಕಾರ ಕ್ರಮವನ್ನ ಕೈಗೊಂಡಿದೆ. ಬೆಂಗಳೂರು ಟ್ಯಾಂಕರ್ ಹಬ್ ಆಗಲಿಕ್ಕೆ ಕಾರಣ ಯಾರು? ನರೇಂದ್ರ ಮೋದಿ ಮೊಸಳೆ ಕಣ್ಣೀರನ್ನ ಹಾಕೋದು ಬೇಡ ಅಂತ ಬಿ ಕೆ ಹರಿಪ್ರಸಾದ್ ನ್ಯೂಸ್ ಏಟಿನ್ಗೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕನ್ನಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ವಿಶೇಷ ಸಂದರ್ಶನ ನಡೆಸಿದ್ದು. ಈ ಸಂದರ್ಶನದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಕುರಿತು ಕೆಲವೊಂದಿಷ್ಟು ವಿಷಯಗಳ ಕುರಿತು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರಾಗ ಇಲ್ಲಿ ಪ್ರಮುಖವಾಗಿ ಹುಬ್ಬಳ್ಳಿಯ ನೇಹ ಹತ್ಯೆ ಕೊಲೆ ಪ್ರಕರಣದ ಸಂಬಂಧಪಟ್ಟಂತೆ ಬೇಸರವನ್ನು ವ್ಯಕ್ತಪಡಿಸಿದರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ ಸದಸ್ಯರು ಆಗಿರತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಈಗಾಗಲೇ ನೇಹ ಹತ್ಯೆ ಕೊಲೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಮತ್ತು ನೇಹ ತಂದೆಯವರು ಯಾವುದೇ ಪಕ್ಷದವರು ಆದರೂ ಕೂಡ ನಮ್ಮ ಪಕ್ಷದವರು ಅವರ ಮನೆಗೆ ಭೇಟಿಯನ್ನು ನೀಡಿ ಸಾಂತ್ವನ ಹೇಳಿದರೆ, ಇದು ನಮ್ಮ ಸಂಸ್ಕೃತಿ ಅಂತ ಪ್ರಧಾನಿಯವರು ಹೇಳಿದ್ದಾರೆ. ಸರ್, ಈ ದೇಶದ ಪ್ರಜೆಗಳು 140 ಕೋಟಿ ಜನ ಈ ದೇಶದ ನಾಗರಿಕರು, ಯಾರಿಗೆ ಸಹ ಕಷ್ಟ ತೊಂದರೆಗಳಾದಾಗ ಸರ್ಕಾರದ ಮೂಲಭೂತ ಜವಾಬ್ದಾರಿ ಅವ್ರಿಗೆ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು. ನೇಹ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮಂತ್ರಿಗಳು, ನಾಯಕರು ಎಲ್ಲರೂ ಸಹ ಹೋಗಿದ್ದಾರೆ. ಈ ಮೊಸಳೆ ಕಣ್ಣೀರು ಹಾಕೋದು ಬೇಡ ಈ ನರೇಂದ್ರ ಮೋದಿ, ಯಾಕಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಮೊಸಳೆ ಹಿಡಿಯೋಕೆ ಹೋಗೋರು, ಮೊಸಳೆ ಕಣ್ಣೀರು ಹಾಕೋದು ಬೇಡ. ಇವ್ರಿಗೇನಾದರೂ ಅಷ್ಟು ಮಹಿಳೆಯರ ಬಗ್ಗೆ ಗೌರವ ಇದ್ದರೆ, ಮಧ್ಯಪ್ರದೇಶದಲ್ಲಿ ಉಜ್ಜಯಿನಲ್ಲಿ ಮಹಾಕಾಲ್ ಇರತಕ್ಕಂಥ ದೇವಸ್ಥಾನ ಇರತಕ್ಕಂಥ ಕಾಲದಲ್ಲಿ ಪಾಪ 11 ವರ್ಷದ ಹೆಣ್ಣುಮಗಳ ಮೇಲೆ ಯಾರೋ ರೇಪ್ ಮಾಡಿದಾಗ, ರಕ್ತ ಸುರ್ಕೊಂಡು ರಸ್ತೆಯಲ್ಲಿ ನಡೆದಾಗ ಒಬ್ಬರೊಬ್ಬರು ನೋಡೋಕ್ಕೆ ಹೋಗಿಲ್ಲ, ಅವ್ರ ಬಗ್ಗೆ ಒಂದೇ ಒಂದು ಮಾತಿಲ್ಲ. ಮಣಿಪುರಲ್ಲಿ ನಮ್ಮ ಅಕ್ಕ ತಂಗಿಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ದಾರೆ, ಇದುವರೆಗೂ ಸಾಲ ಹೋಗಿಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ಮಹಿಳೆಯರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೇನು ಹಕ್ಕಿದೆ? ನೇಹ ಪ್ರಕರಣದಲ್ಲಿ ಸರ್ಕಾರ ಕ್ರಮ ತೆಗೆದುಕೊಂಡಿದೆ, ಆ ಅಪರಾಧಿಯನ್ನು ಆಗಲೀಗಲೇ ವಶ ಪಡ್ಕೊಂಡಿದ್ದಾರೆ, ಅವರು ಜುಡಿಷಿಯಲ್ ಕಸ್ಟಡಿನಲ್ಲಿದ್ದಾರೆ. ಅದು ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಎಲ್ರಿಗೂ ಸಹ ಬರುತ್ತೆ. ಬೆಂಗಳೂರು ಟೆಕ್ ಹಬ್ ಈಗ ಟ್ಯಾಂಕರ್ ಹಬ್ ಆಗಿದೆ, ಟ್ಯಾಂಕರ್ ಮಾಫಿಯಾ ಕೆಲಸ ಮಾಡ್ತಿದೆ ಅಂತ. ಬೆಂಗಳೂರು ಟೆಕ್ ಹಬ್ ಟ್ಯಾಂಕರ್ ಮಾಫಿಯಾ ಆಗೋಕ್ಕೆ ಕಾರಣ ಯಾರು? ಇರ್ತಕ್ಕಂಥ ಜಾಗಗಳನ್ನೆಲ್ಲ, ಕೆರೆ ನದಿಗಳ ಕೆರೆಗಳನ್ನೆಲ್ಲ ಮುಚ್ಚಿ ಲ್ಯಾಂಡ್ ಮಾಫಿಯಾ ಆಗಿ ಕೋರ್ಟ್ಗೆ ಹೋದವ್ರು ಕೇಸ್ಗಳಲ್ಲಿ ಸಜಾ ಆದವ್ರು ಯಾರಿಗೆ ಅಂತ ಕೇಳಿ. ಭಾರತೀಯ ಜನತಾ ಪಾರ್ಟಿ ಅವ್ರ ನಾಯಕರು ಎಷ್ಟು ಜನ ಇದ್ದಾರೆ ಕೇಳಿ. ಕಾಂಗ್ರೆಸ್ನ ಪ್ರಣಾಳಿಕೆ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಅಂತಿದೆ. ಯಾರಾದರೂ ಅವಿದ್ಯಾವಂತರು ಮಾತ್ರ ಇದು ಹೇಳಲಿಕ್ಕೆ ಸಾಧ್ಯ ಆಗಿದೆ, ವಿದ್ಯಾವಂತರು ಯಾರೂ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಮ್ಯಾನಿಫೆಸ್ಟೊ ಓದಿದ್ದಾರೆ ನೋಡಿ, ಅವ್ರು ವಿದ್ಯಾವಂತರೇ ಓದೋಕ್ಕಾಗೋದು. ಅವಿದ್ಯಾವಂತರು ಯಾರಾದರೂ ಓದಿದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಂದಾಗೆಲ್ಲ ರಾಜ್ಯದಲ್ಲಿ ಬರಗಾಲ ಬರುತ್ತೆ, ಈ ಸಂದರ್ಭದಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಯಾವುದೇ ಕ್ರಮ ತಗೊಳ್ತಿಲ್ಲ ಅಂತ ಹೇಳಿ. ಬೇಸಿಗೆ ಕಾಲದಲ್ಲಿ ಯಾವತ್ತೂ ಸಹ ಮಳೆಗಾಲ ಇರೋದಿಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಏನಾದರೂ ಮಳೆಗಾಲ ಬರುತ್ತಾ? ಬೇಸಿಗೆನಲ್ಲಿ ಬೇಸಿಗೆನಲ್ಲಿ ಬೇಸಿಗೆನೆ ಮಳೆ ಕಮ್ಮಿ ಆಗಿದೆ ನಿಜ, ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಎಲ್ಲೂ ಸಹ ಹಾಹಾಕಾರ ಆಗ್ತಕ್ಕಂಥ ಕೆಲಸ ಮಾಡಲಿಲ್ಲ. ನೀರನ್ನು ಯಾವ ರೀತಿ ಒದಗಿಸ್ಬೇಕು ಅದನ್ನು ಒದಗಿಸ್ತಾ ಇದ್ದಾರೆ. ಇದಿಷ್ಟು ಬಿ ಕೆ ಹರಿಪ್ರಸಾದ್ ಅವರ ಮಾತು. ಬೀದರ್ನಿಂದ ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಕನ್ನಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಪೂರ್ಣ ಇಂಟರ್ವ್ಯೂ ಇವತ್ತು ರಾತ್ರಿ 9ಕ್ಕೆ ಪ್ರಸಾರವಾಗುತ್ತೆ, ತಪ್ಪದೇ ವೀಕ್ಷಿಸಿ. Regarding the guarantee schemes, in Karnataka, Congress promised 5 guarantees and they
ಆಫ್ಟರ್ ಕಮಿಂಗ್ ಟು ಪವರ್ ದಿ ಡಿಲ್ ವಿತ್ ದಟ್ ಇನ್ ದ ಲಾಸ್ಟ್ ಎಲೆಕ್ಷನ್ ವಿ ಲಾಸ್ಟ್ ದಿ ನಾವು ಅಗೇನ್ ಯಡಿಯೂರಪ್ಪ ಜಿ ಕಾ ಲೀಡರ್ಶಿಪ್ ಆರ್ ಉಸ್ಕಾ ಬೇಟಾ ಕಾ ಲೀಡರ್ಶಿಪ್ ಮೇ ಜಾದಾ ಫೋಕಸ್ ಹೋ ರಹಾ ಹೈ ಇಸ್ಕಾ ವಜಹ ಸೇ ಥೋಡಾ ಸಾ ಬಿಜೆಪಿ ಕಾ ಅಂದರ್ ಭಿ ಕುಚ್ ಲೋಗ್ ನಾರಾಜ್ ಭಿ ಹೈ ಕರ್ನಾಟಕ ಮೇ ಅಭಿ ಬಿಜೆಪಿ ಕಿತ್ನಾ ಸೀಟ್ ಜೀತ ಸಕತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ